ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪೂಜಾ. ಭಾರತದ ಪ್ರಸಿದ್ಧ ಹಬ್ಬದಲ್ಲಿ ದೀಪಾವಳಿ ಹಬ್ಬ ಬಂದು ಹೊಸ ಬಟ್ಟೆ ತುಟ್ಟ ಸಿಹಿ ತಿನ್ನಿಸಿ ದೀಪ ಹಚ್ಚುವುದ ಈ ಹಬ್ಬದ ವಿಶೇಷತೆ. ಕಾರ್ತಿಕ ಮಾಸದ 14ನೇ ದಿನ ಬರುವುದ ನರಕ ಚತುರ್ದಶಿ. ಶ್ರೀಕೃಷ್ಣ ಸತ್ಯಭಾಮೆ ನರಕಾಸುರ ರಾಕ್ಷಸನ ಸಾಯಿಸಿರ್ತಾರ, ಅದಕ್ಕೆ ಈ ನರಕ ಎಂಬ ಪದ ಬರ್ತೈತಿ. ಇನ್ನು ಚತುರ್ದಶಿ ಅಂದ್ರೆ ತಿಂಗಳ 14ನೇ ದಿನಕ್ಕೆ ಚತುರ್ದಶಿ ಅಂತೀವಿ. ಒಂದೇ ದಿನಕ್ಕೆ ಹೇಗೆ ಏಕಾದಶಿ, ಎರಡನೇ ದಿನಕ್ಕೆ ದ್ವಾದಶಿ ಅಂತೀವಲ್ಲ, ಆ ಥರ 14ನೇ ದಿನಕ್ಕೆ ಚತುರ್ದಶಿ ಅಂತೀವಿ. ಅದಕ್ಕೆ ಈ ಪದ ನರಕ ಚತುರ್ದಶಿ ಎಂದ ಬಂದಿರುವಂಥದ್ದು. ಹಂಗಿದ್ರೆ ಈ ನರಕಾಸುರ ಯಾರ? ಶ್ರೀಕೃಷ್ಣ ನರಕಾಸುರನ ಯಾಕೆ ಸಾಯಿಸ್ತಾರ ನೋಡೋಣ ಬರ್ರಿ. ಅದಕ್ಕಿಂತ ಮುಂಚೆ ಈ ಚಾನೆಲ್ನ ಪಟ್ಟನ ಸಬ್ಸ್ಕ್ರೈಬ್ ಮಾಡಿ, ಸದಾ ಪ್ರೋತ್ಸಾಹ ನೀಡ್ರಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ, ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ವಿಷ್ಣು ದಶ ಅವತಾರ ತಾಳಿದವರ. ವಿಷ್ಣುವಿನ 10 ಅವತಾರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡೀನಿ, ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ರಿ. ಆದ್ರೆ ನಾವು ಈಗ ಇಲ್ಲಿ ಚರ್ಚೆ ಮಾಡೋದ ವಿಷ್ಣುವಿನ 3ನೇ ಅವತಾರ, ವರಹ ರೂಪ. ಹಿರಣ್ಯಕ್ಷ ಎಂಬ ರಾಕ್ಷಸ ನಮ್ಮ ಇಡೀ ಭೂಮಿನ ನೀರೊಳಗೆ ಮುಳುಗಿಸುವ ಯತ್ನದಲ್ಲಿರ್ತಾನೆ. ಅವಾಗ ವಿಷ್ಣು ಈ ವರಹ ರೂಪ ತಾಳಿ ತಮ್ಮ ಕೊರೆ ದಂತದಿಂದ ಈ ಭೂಮಿನ ಎತ್ತಿಡಿತಾರ. ಈ ಸಾಹಸ ಮಾಡ್ಬೇಕಾದ್ರ ಅವರ ಬೆವರ ಭೂಮಿ ಮೇಲೆ ಬೀಳ್ತತಿ. ಆ ಬೆವರಿನಿಂದ ಭೂದೇವಿಯ ಮಡಿಲಲ್ಲಿ ಜನಿಸಿದ್ದ ಈ ನಮ್ಮ ಭೌಮಾಸುರ. ಹೌದ್ರಿ, ನಿಜ, ನರಕಾಸುರನ ಅಸಲಿ ಹೆಸರ ಭೌಮಾಸುರ. ಭೂದೇವಿ ವಿಷ್ಣುವಿನಿಗೆ ಬೇಡ್ಕೊಂಡ ತನ್ನ ಮಗನಿಗೆ ವೈಷ್ಣವಾಸ್ತ್ರವ ಸಂಪಾದಿಸಿ ಕೊಡ್ತಾಳ. ವೈಷ್ಣವಾಸ್ತ್ರವ ಅಂದ್ರ ಒಂದು ಶಕ್ತಿಶಾಲಿ ಅಸ್ತ್ರ. ಈ ಅಸ್ತ್ರವನ್ನು ಬಳಸಿದರ ಸ್ವತಃ ವಿಷ್ಣುವಿನಿಗ ತಡೆಯೋ ಶಕ್ತಿ ಇಲ್ಲಂತಂತಾರ. ಈ ಅಸ್ತ್ರ ಪಡೆದ ಭೌಮಾಸುರಗ ಅಹಂಕಾರ ಬೆಳಿತೈತಿ, ದುರ್ಜನ ಆಗ್ತಾನ, ಲೋಕಕ್ಕ ಕಂಠವಾಗಿ ಉಳಿತಾನ, ಹೋಗಿ ಪ್ರಾಗ್ಜ್ಯೋತಿಷಪುರದಲ್ಲಿ ವಾಸ ಮಾಡ್ತಾನ. ಈ ಭೌಮಾಸುರಗ್ ಸಾಥ್ ಕೊಟ್ಟಿದ್ದ ಅವನ ಸ್ನೇಹಿತ ಮುರಾಸುರ. ಈ ಭೌಮಾಸುರ ಮತ್ತ ಮುರಾಸುರ ಇಬ್ರು ಸೇರಿ ಸ್ವರ್ಗ ಲೋಕದ ಮನಿ ಪರ್ವತ, ಶ್ವೇತ ಛತ್ರ ಮತ್ತ ಇಂದ್ರನ ತಾಯಿಯಾದ ಆದಿತ್ಯ ಕರ್ಣಕುಂಡಲಗಳನ್ನ ಕದಿತಾನ. ಅಷ್ಟೇ ಅಲ್ರಿ, ಒಬ್ರೊಬ್ರ ಇಬ್ರಿಬ್ರ ನಾಕ್ ನಾಕ್ ಅಂತ ಹೇಳಿ ಒಟ್ಟಿನಲ್ಲಿ 16,000 ರಾಜಪುತ್ರಿಯರನ್ನ ಅಪಹರಿಸ್ತಾನ. ಅವ್ರು ಕೊಟ್ಟ ಕಷ್ಟಗಳನ್ನು ತಡಿಲಾರ್ದ ಇಂದ್ರದೇವ ಶ್ರೀಕೃಷ್ಣ ಮೊರೆ ಹೋಗ್ತಾನ. ಒಂದಿನ ಶ್ರೀಕೃಷ್ಣ ಸತ್ಯಭಾಮೆ ಅವ್ರ ಜೊತೆ ಧೈರ್ಯವಾಗಿ ಇಂದ್ರದೇವ ಪ್ರಾಗ್ಜ್ಯೋತಿಷ್ಪುರಕ್ಕೆ ತೆರಳ್ತಾರ. ಆ ಪುರದ ಸುತ್ತಮುತ್ತ ಮುರಾಸುರ ರಚಿಸಿದ ಬೆಂಕಿ, ನೀರು, ಬೆಟ್ಟ ಹಂಗ ಅಸ್ತ್ರಗಳ ಕೋಟೆಯನ್ನ ದಾಟ್ಕೊಂಡ ಮುಖ್ಯದ್ವಾರಕ್ಕೆ ಹೋಗಿ ಶ್ರೀಕೃಷ್ಣ ತಮ್ಮ ಶಂಕನಾದವನ್ನ ಕೇಳಿಸ್ತಾರ. ಅವಾಗ ನೀರಿನಲ್ಲಿ ಮಕ್ಕೊಂಡಿದ್ದ 5 ತಲೆಯ ಈ ಮುರಾಸುರ ಎಚ್ಚರಗೊಳ್ತಾನ, ತನ್ನ ಅರ್ಭಟದಿಂದ ಶ್ರೀಕೃಷ್ಣ ಮೇಲೆ ಹಾರಕ್ ಹೋಗ್ತಾನ. ಆವಾಗ ಶ್ರೀಕೃಷ್ಣ 5 ಬಾಣಗಳನ್ನ ಒಮ್ಮೆ ಬಿಟ್ಟ ಆ 5 ತಲೆಗಳನ್ನ ಕತ್ತರಿಸಿ ಹಾಕ್ಬಿಡ್ತಾರ. ತನ್ನ ಸ್ನೇಹಿತನ ಮರಣ ಸುದ್ದಿ ಕೇಳಿದ ಭೌಮಾಸುರ ಸೇನೆಯನ್ನು ಕರ್ಕೊಂಡ ಮತ್ತೆ ಶ್ರೀಕೃಷ್ಣ ಸತ್ಯಭಾಮೆ ಹಾಗೂ ಇಂದ್ರನ ಮೇಲೆ ಯುದ್ಧ ಸಾರ್ತಾನ. ಅವರಿಬ್ರು ನೋಡೋ ಯುದ್ಧ ನಡೀತತಿ. ಕೊನೆಯದಾಗಿ ಶ್ರೀಕೃಷ್ಣ ಸುದರ್ಶನ ಚಕ್ರ ಬಿಟ್ಟ ಆ ಭೌಮಾಸುರನ ಕತ್ತರಿಸಿ ಪಾತಾಳಕ್ ಅಂದ್ರ ನರಕಕ್ಕೆ ಹೋಗಿ ಒಗಿತಾರ. ಅಲ್ಲಿ ಬರ್ತೈತಿ ಅವಂಗ ನರಕಾಸುರ ಎಂಬ ಹೆಸರು. ಭೂಮಾತೆ ನರಕಾಸುರ ಕತ್ತಿರುವಂತ ಎಲ್ಲಾ ವಸ್ತುಗಳನ್ನ ಮರಳಿ ಸ್ವರ್ಗ ಲೋಕಕ್ಕ ತಲುಪಿಸ್ತಾರ. ಶ್ರೀಕೃಷ್ಣ ಸೆರೆ ಇಟ್ಟ 16,000 ರಾಜಪುತ್ರಿಯನ್ನು ಬಿಡಿಸಿ ಅವರ ಇಚ್ಛೆಯಂತೆ ಅವ್ರನ್ನ ವರಿಸಿಕೊಳ್ಳುತ್ತಾನ. ಈ ದಿನದ ನೆನಪಿಗಾಗಿ ನಾವ ನರಕ ಚತುರ್ಥಿಯನ್ನ ಆಚರಣೆ ಮಾಡ್ತೀವಿ. ಇದು ಒಂದು ನಂಬಿಕೆ. ಆದ್ರ ಇನ್ನೊಂದು ನಂಬಿಕೆ, ಪಾಂಡವರ ತಮ್ಮ 14 ವನವಾಸ ಮುಗಿಸಿ ಊರಿಗೆ ಬರ್ತಿರ್ತಾರ. ಆವಾಗ ಊರಿನ ಜನ ಎಲ್ಲರೂ ಸೇರಿ ದಾರಿ ಉದ್ದ ದೀಪಗಳನ್ನ ಹಚ್ಚಿ ಅಲಂಕಾರ ಮಾಡ್ತಾರಂತ. ಇದರ ಸಂಕೇತವಾಗಿ ನಮ್ಮ ಉತ್ತರ ಕರ್ನಾಟಕದಾಗ ಆಕಳ ಶಗ್ನಿಯಿಂದ ಪಾಂಡವರನ್ನು ಮಾಡಿ ಅವರಿಗೆ ಶಾವಿಗೆ ನೈವೇದ್ಯ ಹಿಡಿತಾರ, ಸಿಹಿ ತಿನ್ನಿಸ್ತಾರ. ಹಂಗಿದ್ರ ಈ ಹಬ್ಬ ಅನ್ನ ತಂಗಿಯರಿಗೆ ಅಕ್ಕ ತಮ್ಮಂದಿಯರಿಗೆ ಯಾಕೆ ಇಷ್ಟ ವಿಶೇಷವಾದದ್ದ? ಸಹೋದರಿಯರು ಸಹೋದರನಿಗೆ ಯಾಕೆ ಆರ್ತಿ ಬೆಳಗುವ ಪದ್ಧತಿ ಬಂತ ನೋಡೋಣ ಬರ್ರಿ. ಶ್ರೀಕೃಷ್ಣ ನರಕಾಸುರನ್ ಸಾಯಿಸಿ ತನ್ನ ಸಹೋದರಿ ಸುಭದ್ರನ ಮನೆಗೆ ಹೋಗ್ತಾನ. ಆವಾಗ ಸುಸ್ತಾದ ದನದ ಬಂದ ಶ್ರೀಕೃಷ್ಣ ಕಂಡ ಸುಭದ್ರಾ ದೇವಿ ಅವಂಗ ಎಳ್ಳೆಣ್ಣೆ ಹಚ್ಚಿ ಬಿಸಿ ಬಿಸಿ ಸ್ನಾನ ಮಾಡಿಸ್ತಾಳ, ಅಭ್ಯಂಜನ ಮಾಡ್ತಾಳ, ಆಮೇಲೆ ಆರ್ತಿ ಬೆಳಗ್ಗೆ ಸಿಹಿ ತಿನ್ನಿಸ್ತಾಳ. ಇದನ್ನೆಲ್ಲ ಮಾಡಿದ್ದ ಶ್ರೀಕೃಷ್ಣ ತನ್ನ ಸಹೋದರಿ ಸುಭದ್ರನ ಕಾಲ್ ಮುಗದ ಆಶೀರ್ವಾದ ಕೇಳ್ತಾನ. ಒಬ್ರಕ್ಕೊಬ್ರ ಉಡುಗೊರೆ ಕೊಟ್ಕೋತಾರ. ಈ ಪದ್ಧತಿನ ನಾವು ಈಗೂ ಸಂಭ್ರಮದಿಂದ ಆಚರಣೆ ಮಾಡ್ಕೋತ ಬಂದೀವಿ. ಬೆಳ್ಳಂಬೆಳಿಗ್ಗೆ ಎದ್ದ ಸಹೋದರಿಯರ ತಮ್ಮ ಸಹೋದರನಿಗೆ ಸ್ನಾನ ಮಾಡಿಸ್ತಾರ, ಆರ್ತಿ ಬೆಳಗ್ತಾರ, ಸಹೋದರರ ಸಹೋದರಿಯರಿಗೆ ಕಾಲ್ ಬಿದ್ದ ಆಶೀರ್ವಾದ ಕೇಳ್ತಾರ, ಒಬ್ರಕ್ಕೊಬ್ರ ಉಡುಗೊರೆ ಕೊಟ್ಕೋತಾರ. ಅವಾಗಿನ ಕಾಲದಾಗ ಅವರೆಲ್ಲ ಮಾಡ್ಯಾರಂತ ಈಗೂ ನಾವು ಈ ಪದ್ಧತಿ ಆಚರಣೆ ಮಾಡ್ಬೇಕನ
ಯಾಕೆ ಇದಕ್ಕೆಲ್ಲ ಇಷ್ಟು ರೊಕ್ಕ ಖರ್ಚು ಮಾಡ್ಬೇಕನ್ನೋರ ಇದ್ರ ಹಿಂದೆ ವೈಜ್ಞಾನಿಕ ಕಾರಣಗಳು ಅದಾವ. ದೀಪಾವಳಿಗೆ ಚಳಿಗಾಲ ಶುರು ಆಗಿರ್ತೈತಿ. ನಾವೆಲ್ಲರೂ ಸೋಮಾರಿಗಳಾಗಿರ್ತೀವಿ. ಮುಂಜಾನೆ ಎಳ್ಳಕ್ಕಾಗ್ತಿರಂಗಿಲ್ಲ, ಚರ್ಮ ಸೊಂಕುಗಟ್ಟಿರ್ತೈತಿ. ಅದಕ್ಕೆ ಎಳ್ಳೆಣ್ಣೆ ಹಚ್ಚೋದ್ರದಿಂದ ಸೊಂಕುಗಟ್ಟಿದ್ದ ಚರ್ಮ ಸುಧಾರಿಸ್ಕೋತೈತಿ. ಬಿಸಿ ಬಿಸಿ ಸ್ನಾನ ಮಾಡೋದ್ರಿಂದ ಮೈಯ ಆಕ್ಟಿವ್ ಆಗ್ತೈತಿ. ನಮ್ಮನ್ನು ನಮಗೆ ರಿಫ್ರೆಶ್ ಅನ್ನಿಸ್ತೀವಿ. ಹಂಗನ ಏಕಕಾಲಕ್ಕೆ ಎಲ್ಲರೂ ಮನೆ ಮುಂದೆ ಸಾಯಂಕಾಲ ದೀಪ ಹಚ್ಚೋದರಿಂದ ನಮ್ಮ ಪರಿಸರದಲ್ಲಿರುವ ಉಷ್ಣಾಂಶ ಹೆಚ್ಚಾಗ್ತೈತಿ, ಥಂಡಿ ಹತ್ತದ ಕಮ್ಮಿ ಆಗ್ತೈತಿ. ಈ ದೀಪಾವಳಿ ಹಬ್ಬವನ್ನು ಕೆಲವರು 5 ದಿನ ಆಚರಣೆ ಮಾಡ್ತಾರೆ, ಇನ್ನು ಕೆಲವರು 3 ದಿನ ಆಚರಣೆ ಮಾಡ್ತಾರೆ. 3 ದಿನ ಆಚರಣೆ ಮಾಡೋರು ನರಕ ಚತುರ್ದಶಿ, ಅದ್ರ ಮರುದಿನ ಅಮಾವಾಸ್ಯ ಲಕ್ಷ್ಮೀ ಪೂಜೆ, ಇನ್ನು ಅದ್ರ ಮರುದಿನ ಬಲಿಪಾಡ್ಯ ಮಾಡಿ ಮುಗಿಸ್ಬಿಡ್ತಾರೆ. ಇನ್ನು 5 ದಿನ ಆಚರಣೆ ಮಾಡೋರು ನರಕ ಚತುರ್ದಶಿಕ್ಕಿಂತ 2 ದಿನ ಮುಂಚೆನ ದಂತೆರಸ ಅಥವಾ ನೀರು ತುಂಬುವ ದಿನ ಅಂತೀವಿ. ದಂತೆರಸ ದಿನ ದೇಶಾದ್ಯಂತ ಜೂಜಾಟ ಆಡಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಅವತ್ತು ಯಾರ ಜೂಜಾಟದಲ್ಲಿ ತಮ್ಮ ಕೈ ಚಳಕ ತೋರಿಸಿ ಗೆಲ್ತಾರಲ್ಲ ಅವ್ರ ಮೇಲೆ ಪಾರ್ವತಿ ದೇವಿ ವರ್ಷ ಪೂರ ಸಂಪತ್ತು ಐಶ್ವರ್ಯ ಕೊಟ್ಟು ಆಶೀರ್ವದಿಸ್ತಾಳನ್ನೋ ನಂಬಿಕೆ ಐತಿ. ದಂತಕಥೆ ಪ್ರಕಾರ ಪಾರ್ವತಿ ದೇವಿ ತಮ್ಮ ಪತಿ ಶಿವನ್ ಜೊತೆ ಅವತ್ತು ಜೂಜಾಟ ಆಡಿದ್ರಂತ. ಆಮೇಲೆ ಅದನ್ನ ಮರುದಿನ ಬರಮಪ್ಪ ಅಂತ ಪೂಜೆ ಮಾಡ್ತಾರೆ. ನನಗೆ ಅದ್ರ ಬಗ್ಗೆ ಇನ್ನೂ ಅಷ್ಟು ಗೊತ್ತಿಲ್ಲ. ನಮ್ಮ ಮನೆಯೊಳಗೆ 3 ದಿನ ಆಚರಣೆ ಮಾಡ್ತಾರೆ. ನಿಮ್ಮ ಮನೆಯೊಳಗೆ ಎಷ್ಟು ದಿನ ಪೂಜೆ ಮಾಡ್ತೀರೆಂಬುದನ್ನು ತಿಳಿಸ್ರಿ. ಅದ್ರ ಜೊತೆ ಯಾರ್ಯಾರ ಮನೆಯೊಳಗೆ ಬರಮಪ್ಪನ ಪೂಜೆ ಮಾಡ್ತಿರಲ್ಲ ಅವರನ್ನು ಕಮೆಂಟ್ ಮಾಡಿರಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟ ಕಾಪಾಡಲಿ. ಧನ್ಯವಾದ.